ಮತದಾರರ ದಿನಾಚರಣೆಯ ಉದ್ದೇಶ ಇಷ್ಟೊತ್ತು ಒಂದು ಸಾಹೇಬ್ರೆ ಹೇಳಿದ್ದಾರೆ, ಏನು ಬೆಟರ್ಮೆಂಟ್ ಆಫ್ ವೋಟಿಂಗ್ ಅಂತ. ಇಂಡಿಪೆಂಡೆನ್ಸ್ ಹೊಸದ್ರಲ್ಲಿ 47% ಇತ್ತು ನಮ್ಮ ದೇಶದ ವೋಟಿಂಗ್ ಇದು ಪರ್ಸೆಂಟೇಜು, ಅದು ಗ್ರ್ಯಾಜುವಲ್ ಆಗಿ ಸ್ವಲ್ಪ ದಿವಸಗಳು 70-74 ಆ ಥರ ಇರ್ತಾ ಇತ್ತು 2000. ಇದಕ್ಕಿಂತ ಮೊದಲು ವೋಟರ್ ಲಿಸ್ಟ್ ಹೆಂಗಿರೋದು ಅಂದರೆ ಒಂದು ಬಿಳಿ ಪೇಪರು, ಅದರಲ್ಲಿ ಯಾವುದು ಫೋಟೋ ಗಿಟ್ಟು ಇರ್ತಾ ಇರಲಿಲ್ಲ, ಬರೀ ಹೆಸರುಗಳು ಮಾತ್ರ ಇರೋದು. ಅಂಥ ಟೈಮಲ್ಲಿ ಸುಮಾರು ಮಾಲ್ ಪ್ರಾಕ್ಟೀಸ್ ಎಲ್ಲ ಆಗೋದು, ವೋಟಿಂಗ್ನಲ್ಲಿ ಸುಮಾರು ಮಾಲ್ ಪ್ರಾಕ್ಟೀಸ್ ಆಗೋದು. ಆಮೇಲೆ 1994-95 TN ಶೇಷನ್ ಅಂತ ಒಬ್ಬ ಪ್ರಾಮಾಣಿಕ ಚುನಾವಣಾಧಿಕಾರಿಗಳು ವೋಟರ್ ಫಸ್ಟ್ ಟೈಮ್ ಇದು ಮಾಡಿದ್ರು, ಏನೋ ಹೆಸರಿನ ಜೊತೆ ಫೋಟೋವನ್ನು ಫಸ್ಟ್ ಟೈಮ್ ಅವರು ಕಂಪಲ್ಸರಿ ವೋಟರ್ ಲಿಸ್ಟಲ್ಲಿ ಇರೋ ಥರ ಒಂದು ರೆವಲ್ಯೂಷನ್ ತೊಗೊಂಬಂದು 94-95 ಒಂದು ಪ್ರೊಸೆಸ್ ಆಯಿತು. ಮತ್ತು ಇವಾಗ 2000 ಅದೇ ನಡೀತಾ ಇದೆ. ಇವಾಗ ಇನ್ನೊಂದು ಹೊಸ ಅಡ್ವಾಂಟೇಜ್ ಏನು ಅಂದರೆ ಎಪಿಕ್ ಕಾರ್ಡು ಜೋಡಣೆ ಅಂತ, ಅದು ಇನ್ನೂ ಪ್ರೊಸೆಸ್ಸಲ್ಲಿದೆ. ಇದೆಲ್ಲ ಏನಕ್ಕೆ ಅಂದರೆ ವೋಟರ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಮತದಾರರು ಭಯ ಇಲ್ದಿರ ಬಂದು ತಮ್ಮ ಮತವನ್ನು ಚಲಾಯಿಸಲು ಇವೆಲ್ಲ ಇಷ್ಟೆಲ್ಲ ಅವರು ಚುನಾವಣಾ ಆಯೋಗ ಕಾಲದಿಂದ ಕಾಲಕ್ಕೆ ಬದಲಾವಣೆಗಳನ್ನ ಮಾಡ್ಕೊಂಬರ್ತಾರೆ. ಅದೇ ರೀತಿ ಈ ಒಂದು ಚುನಾವಣೆಗೆ ಅದು ಚುನಾವಣಾ ಇದು ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಅಂದರೆ ಏನು BLO ಇರ್ತಾರೆ, BLO ಬೇಸಿಕ್ ಲೆವೆಲಿಂದ ಹಿಡಿದು ಅದನ್ನು ಒಂದು ವೋಟರ್ ಲಿಸ್ಟ್ ಇದು ಮಾಡೋವರೆಗೂ ಏನಿದ್ದಾರೆ, ಅವರ ಕಾರ್ಯ ತುಂಬ ಬೇಸಿಕ್ ಲೆವೆಲಲ್ಲಿ ಕರೆಕ್ಟಾಗಿರುತ್ತೆ, ಅಂದರೆ ನಿಖರವಾದ ಕಾರ್ಯವನ್ನು ಅವ್ರು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ಮಾಜಿ ಪುರಸಭಾ ಸದಸ್ಯ, ನನಗೆ ಅದ್ರ ಬಗ್ಗೆ ಒಂದು ಇದಿದೆ, ಅವಗಾಹನೆ ಇದೆ. ಸತ್ವಾಗಿರ್ತಾರೆ ಸುಮಾರು 25-30 ಜನ ಸತ್ವಾಗಿರ್ತಾರೆ, ಅವರು ಸುಮಾರು 5 ಆದ್ರೂ ಹಂಗೆ ಕಂಟಿನ್ಯೂ ಆಗ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ, ಟೋಟಲ್ ಲಾಸ್ಟಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಬಂದಾಗ ಆ 25 ಕೌಂಟ್ ಆಗುತ್ತೆ. ಒಂದು ಬೂಟಲ್ಲಿ 25 ಅಂದರೆ ಒಂದು ಊರಲ್ಲಿ ಹೆಂಗಿಲ್ಲ ಅಂದರೂ 2,500-3,000 ಜನ ಕಂಪಲ್ಸರಿ ಆಗಿ ಆಗ್ತಾರೆ. ಅದನ್ನು ಏನು BLO ಹೋಗ್ತಾರೆ ಮನೆ ಮನೆಗೆ ಏನು ಸರ್ವೆ ಮಾಡೋಕ್ಕೆ ಹೋಗ್ತಾರೆ, ಅವಾಗ ನಿಖರವಾಗಿ ತಿಳ್ಕೊಂಡು ಡಿಲೀಟ್ ಮಾಡಬೇಕು, ಕಂಪಲ್ಸರಿ ಡಿಲೀಟ್ ಮಾಡಬೇಕು. ಅಲ್ಲಿ ಫೋಟೋ ಪಕ್ಕದಲ್ಲಿ ಕೆಲವು ಸಲ ಡಿಲೀಟ್ ಅಂತ ಬರ್ದಿರ್ತಾರೆ, ಕೆಲವು ಸಲ ಮಿಸ್ ಆಗಿರುತ್ತೆ. ಸುಮಾರು ಹೆಂಗಿಲ್ಲ ಅಂದರೂ ಒಂದು 25 ಇದ್ದೇ ಇರುತ್ತೆ ಎವರಿ ಟೈಮ್, ಇನ್ನೂ ಜಾಸ್ತಿ ಇರುತ್ತೆ. ಅದನ್ನು ತೆಗೆಯೋದಕ್ಕೆ ಏನು ಕ್ರಮ ತಗೋಬೇಕು, ಅವರು ಇನಿಷಿಯಲ್ ಸ್ಟೇಜಲ್ಲಿ ತಗೊಂಡ್ರೆ ಮುಂದಿನ ಪರ್ಸೆಂಟೇಜ್ ವಿಚಾರ ಬಂದಾಗ ಅವ್ರು ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕಂದ್ರೆ ನನ್ನ ಪ್ರಕಾರ 90 ಹಾಗೆ ಆಗುತ್ತೆ, ಎಲ್ಲ ಬೂತ್ಗಳಲ್ಲೂ 90 ಆಗುತ್ತೆ. MLA ಇಲ್ಲ ಕಾರ್ಪೊರೇಟ್ ಎಲೆಕ್ಷನ್ಗಳಲ್ಲಿ ಇಂಥ ಕಡೆ ಆದಾಗ 90% ಹಾಗೆ ಆಗುತ್ತೆ. ಯಾವಾಗ MP ಅಂಥದ್ದು ಬರುತ್ತೋ ಏನಾಗುತ್ತೆ ಅಂದರೆ, ಇವಾಗ ಬೆಂಗಳೂರು ಅಂತ ಕಡೆ 47-48 ಆಗುತ್ತೆ. ಯಾಕಂದರೆ ಅಲ್ಲಿರೋರೆಲ್ಲ ಡಬಲ್ ವೋಟರ್ಸ್ ಇರ್ತಾರೆ, ಎಲ್ಲ ಮುಳ್ಬಾಗ್ಲು ಇಲ್ಲಿ ಲೋಕಲ್ ಇರ್ತಾರಲ್ವ, ಅವರೆಲ್ಲ ಅಲ್ಲೇ ಹೋಗಿ ಸೆಟ್ಲ್ ಆಗಿ ಅಲ್ಲೊಂದು ಹೆಸರು ಮಾಡಿಸಿರ್ತಾರೆ. ಅಲ್ಲಿ ಕಾರ್ಪೊರೇಟ್ ಎಲೆಕ್ಷನ್ಸು ಅದು ಇದು ಆದಾಗ ಅಲ್ಲಿ ವೋಟ್ ಹಾಕ್ತಾರೆ, ಮತ್ತು MLA MP ಅಂದಾಗ ಈ ಕಡೆ ಬಂದುಬಿಡ್ತಾರೆ. ಕಾರ್ಪೊರೇಟ್ ಎಲೆಕ್ಷನ್ಗೆ 65-70 ಆಗುತ್ತೆ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್, ಅದೇ MLA MP ಅಂದರೆ 45 ಬರುತ್ತೆ ಬೆಂಗಳೂರಲ್ಲೇ. ಮುಳ್ಬಾಗ್ಲಲ್ಲಿ ಕೂಡ ನಾನು ನೋಡ್ದಂಗೆ ಇವಾಗ ನಮ್ಮನೆ 8 ಅಂದ್ರಲ್ವ ಬದಲಾವಣೆ, ಒಂದು ಬೂತಿಂದ ಇನ್ನೊಂದು ಬೂತ್ಗೆ ಇಲ್ಲ ಒಂದೂರಿಂದ ಇನ್ನೊಂದು ಊರಿಗೆ ಅಂದಾಗ ಕಂಪಲ್ಸರಿ ಇವಾಗ ಗ್ರಾಮೀಣ ಪ್ರದೇಶಗಳಲ್ಲಿ ZP TP ಎಲೆಕ್ಷನ್ಸ್ ಆದರೆ ಟೌನಲ್ಲಿರೋ ಒಂದು 2,000-3,000 ವೋಟ್ಗಳು ಆ ಕಡೆ ಹೋಗುತ್ತೆ. ಕೌನ್ಸಿಲರ್ ಎಲೆಕ್ಷನ್ ಅಂದರೆ ಹಳ್ಳಿಗಳಿಂದ ಒಂದು 5,000 ವೋಟ್ ಈ ಕಡೆ ಬರುತ್ತೆ. ಸರ್ಕಾರಗಳು ಈ ನಿಟ್ಟಿನಲ್ಲಿ ಒಂದು ನಿರ್ದಿಷ್ಟವಾದ ಟೈಮಲ್ಲಿ ಮಾತ್ರ ನೀವು ಚೇಂಜ್ ಮಾಡ್ಕೋಬೋದು ಅಂತ ಒಂದು ನಿರ್ದಿಷ್ಟ ಇದು ಮಾಡಿದ್ರೆ ಆವಾಗ ಡಬಲ್ ವೋಟಿಂಗ್ ಆಗುವಂಥ ಚಾನ್ಸಸ್ಗಳು ಕಮ್ಮಿ ಆಗುತ್ತೆ. ಮತ್ತು ವೋಟಿಂಗೂ ಸ್ವಲ್ಪ ಇವಾಗ ಒಂದು ಕಡೆ ಯಾಕೆ ಜಾಸ್ತಿ ಆಯಿತು ಇನ್ನೊಂದ್ರಲ್ಲಿ ಯಾಕೆ ಕಮ್ಮಿ ಆಯಿತು ಅಂದರೆ ಇದೊಂದು ಎಕ್ಸಾಂಪಲ್. ಮತ್ತು ಬೂತ್ ಮ್ಯಾನೇಜ್ಮೆಂಟ್ ಅಂತಾರೆ, ಬೂತು ಕರೆಕ್ಟಾಗಿದ್ದರೆ ತುಂಬ ವೋಟರ್ಸ್ ಬರ್ತಾರೆ. ಇವಾಗ ನಾವು ಒಂದು ಫಾಸ್ಟ್ ಏರಿಯಾ ಅಂದರೆ ನಮ್ಮದು ವಾರ್ಡ್ ನಂಬರ್ 1 ಅಂತ ಎಲ್ಲ ಸೀಟುಗಳು ಅವ್ರು ಇವರು ಇರೋದು, ಬೂತ್ ಹತ್ರ ಬರೋಕ್ಕೆ ಅವರು ಭಯ ಬೀಳ್ತಾರೆ. ಯಾಕೆ ಅಂದರೆ ಆ ಬೂತ್ಗಳಲ್ಲಿ ಫೆಸಿಲಿಟಿ ಚೆನ್ನಾಗಿರಲ್ಲ, ಒಂದು ಲೈಟಿಂಗ್ ಇರಲ್ಲ, ಮತ್ತು ಈ EVM ಮಿಷಿನ್ಗಳು ಪ್ರೆಸ್ ಮಾಡೋದಕ್ಕೆ ಕಾಣಿಸಲ್ಲ. ಕೆಲವರು ಬೂತ್ಗಳಿಗೆ ಒಂದು 60-70 ಆಗಿರೋರಿಗೆ ಕಾಣಿಸಲ್ಲ. ಅಂಥವ್ರನ್ನ ಪ್ರೆಸ್ ಮಾಡೋದಕ್ಕೆ ಅಲ್ಲಿ ಪಕ್ಕದಲ್ಲಿರೋ ಏಜೆಂಟ್ಗಳು ಕರೀತಾರೆ ಬನ್ನಿ ಅಂತ. ಅವರು ಯಾರು ಬೇಕೋ ಅವರು ಓಟು ಸರಿಯಾಗಿ ನಡೀತಾ ಇಲ್ಲ. ಅಂಥ ಕಡೆ ಆ EVM ಸರಿಯಾಗಿ ನೋಡಿ ಹಾಕುವಂಥದ್ದಕ್ಕೆ ಒಂದು ಬ್ರೈಟ್ ಎನ್ವೈರನ್ಮೆಂಟ್ ಇರೋ ಥರ ಒಂದು ಮತಗಟ್ಟೆಯನ್ನು ಸ್ಥಾಪಿಸ್ಬೇಕು. ಅಲ್ಲಿ ಅವ್ರಿಗೂ ಏಜೆಂಟ್ಗಳು ಕುತ್ಕೊಳ್ಳೋದಕ್ಕೂ ಸ್ವಲ್ಪ ಡಿಸ್ಟೆನ್ಸ್ ಇರೋ ಥರ ನೋಡ್ಕೋಬೇಕು. ಆ ಮತಗಟ್ಟೆಗಳಲ್ಲಿ ಏನೇನು ಫೆಸಿಲಿಟೀಸ್ ಬೇಕೋ ಅವೆಲ್ಲ ಕರೆಕ್ಟಾಗಿದ್ದರೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು, ನಾನು ನೋಡಿರೋ ಥರ ಈ ಅಂಗವಿಕಲರು ಬಂದರೆ ಎಲ್ಲ ಕಡೆ ರ್ಯಾಂಪ್ ಮಾಡಿಲ್ಲ, ಒಂದು 10 ಕಡೆ ಮಾಡ್ತಾರೆ, ಮಿಕ್ಕಿದ ಕಡೆ ಎಲ್ಲ ರ್ಯಾಂಪ್ ಮಾಡಲ್ಲ. ಅವ್ರು ಬಂದರೆ ಅಟ್ಲೀಸ್ಟ್ ವೀಲ್ ಚೇರು ತೊಗೊಂಬರಲ್ಲ, ಅವ್ನು ಯಾರೋ ಇಬ್ಬರು ಎತ್ಕೊಂಬರ್ಬೇಕು, ಅವರೇ ಹೋಗ್ಬಿಟ್ಟು ಅವರೇ ಪ್ರೆಸ್ ಮಾಡಿಬಿಟ್ಟು ಬಂದ್ಬಿಡ್ತಾರೆ. ಈ ಕಣ್ಕಾಣಿಸ್ದವ್ರು ಬರ್ತಾರೆ ಅವರು ಅಷ್ಟೇ, ಆ ಥರ ಎಲ್ಲ ಮಿಸ್ಯೂಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಸರ್ಕಾರಗಳು ಗಮನ ಹರಿಸ್ಬೇಕು.
ಮತ್ತೆ ಇನ್ನೊಂದು ಪಿಂಕ್ ಬೂತ್ ಅಂತ ಮಾಡಿದ್ದಾರೆ. ಪಿಂಕ್ ಬೂತ್ ಕರೆಕ್ಟ್ ಆಗಿ ಮಾಡಿದ್ರೆ ವೋಟಿಂಗ್ ಪರ್ಸೆಂಟೇಜ್ 100% ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಮಹಿಳೆಯರಿಗೆ ಮಾತ್ರ ಅಲ್ಲಿ ಮಹಿಳೆ ಏಜೆಂಟ್ ಇರ್ತಾರೆ, ಮಹಿಳೆ ಸ್ಟಾಫ್ ಇರುತ್ತೆ, ಅಂತ ಕಡೆ ಮಹಿಳೆಯರು ಭಯ ಇಲ್ದಿರ ಬಂದು ವೋಟ್ ಹಾಕೋ ಚಾನ್ಸಸ್ ಇರುತ್ತೆ. ಅದು ಕೂಡ ಎಲ್ಲ ಕಡೆ ಇಲ್ಲ, ಒಂದು 10 ಕಡೆ ಮಾಡ್ತಾರೆ ಮತ್ತೆ ಸುಮ್ಮನಾಗ್ತಾರೆ. ಆದ್ರಿಂದ ಸರ್ಕಾರಗಳು ಎಲ್ಲ ಸೌಲಭ್ಯಗಳನ್ನು ಕೊಟ್ಟರೆ ಮತದಾನದ ಪ್ರಮಾಣ ಜಾಸ್ತಿ ಆಗುತ್ತೆ. ಆಗ ಮತದಾನ ದಿನಾಚರಣೆ ಏನಿವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳ್ತಾ ನಾನು 4 ಮಾತು ಮುಗಿಸ್ತಾ ಇದ್ದೀನಿ.